ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಆಪಷ್ಟು ನೆಲಗಡಲೆ ಬೀಜವನ್ನು ಸಣ್ಣ ಬೆಂಕಿಯಲ್ಲಿ ಗರಿಗರಿ ಆಪರವರೆಗೆ ಇದನ್ನು ಹುರ್ಕೊಂಡಿದ್ದೆ. ಇದು ಹುರಿದಾಯಿತು, ಇದನ್ನು ತೆಗೆದು ಬದಿಗಿಟ್ಕಂತೆ. ಈಗ ಅದೇ ಪ್ಯಾನಲ್ಲಿ ಒಂದು ಕಪ್ ಆಪಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ಸಣ್ಣ ಬೆಂಕಿಯಲ್ಲಿ ಹುರ್ಕಂತೆ. ದೊಡ್ಡ ಬೆಂಕಿಯಲ್ಲಿ ಹುರ್ಕೊಂಡ್ಕೆ ಹೋದರೆ ಅವಲಕ್ಕಿ ಕಪ್ಪಾಗಿ ಹೊತ್ತು ಸಣ್ಣ ಬೆಂಕಿಯಲ್ಲಿ ಗರಿಗರಿ ಆಪರವರೆಗೆ ಹುರ್ಕೊಂಡ್ಕೊ. ಇಷ್ಟ ಆದ ಕೂಡ ಇದನ್ನು ತೆಗೆದು ಬದಿಗಿಟ್ಟು ಈಗ ಅದೇ ಪ್ಯಾನಲ್ಲಿ ಒಂದು 10-15 ಆಪಷ್ಟು ಬಾದಾಮಿಯನ್ನು ಹಾಕಿ ಇದನ್ನು ಹುರ್ಕಂತೆ. ಸ್ವಲ್ಪ ಚಟಪಟ ಅನ್ನತ್ತು, ಬಣ್ಣ ಸ್ವಲ್ಪ ಬದಲಾತು, ಅಷ್ಟಾದ ಕೂಡಲೇ ಬಾದಾಮಿಯನ್ನು ತೆಗೆದು ತಣ್ಣಗಪ್ಪಿಗೆ ಬಿಟ್ಕೊ. ಫಸ್ಟಿಗೆ ಹುರಿದಿಟ್ಟು ನೆಲಗಡಲೆ ಎಲ್ಲ ತಣ್ಣಗಾಯಿತು, ಇದ್ರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಗೇರ್ಕಂತೆ. ಮೇಲಿನ ಸಿಪ್ಪೆ ಎಲ್ಲ ಸರಿ ಹೋಯ್ಕೊ. ಈಗ ಬಾದಾಮಿಯನ್ನು ಸ್ವಲ್ಪ ಕುಟಾಣಿಲಿ ಹಾಕಿ ಜಜ್ಜಿ ತೆಗೆದಿಟ್ಕಂತೆ. ನಂತರ ಬಾಳೆಹಣ್ಣು, ಒಂದು ಲೋಟಕ್ಕೆ ಒಂದು 2 ಬಾಳೆಹಣ್ಣು ಬೇಕಾಗ್ತದೆ. ಇದಕ್ಕೆ ನಾನಿಲ್ಲಿ ಒಂದು 5-6 ಬಾಳೆಹಣ್ಣನ್ನು ತಗೊಂಡಿದ್ದೆ. ಇದು ಕರ್ಬಾಳೆಹಣ್ಣು, ಪುಟ್ ಬಾಳೆಹಣ್ಣು ಇದ್ದರೂ ಈ ರೆಸಿಪಿಗೆ ಲಾಯಕ್ಕತ್ತು. ನಿಮ್ಮ ಹತ್ರ ಯಾವುದಿತ್ತೋ ಆ ಬಾಳೆಹಣ್ಣೊಳಗೆ ಈ ರೆಸಿಪಿಯನ್ನು ಮಾಡ್ಕೊಳ್ಳೋಕ್ಕು. ಬಾಳೆಹಣ್ಣನ್ನೆಲ್ಲ ಲಾಯಕ್ ಮಾಡಿ ಕಿವುಚ್ಕಂತೆ. ಕಿವುಚಿ ಆದಮೇಲೆ ಇದಕ್ಕೆ ಒಂದು 4-5 ಚಮಚಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೆ. ಸಿಹಿ ಎಷ್ಟು ಬೇಕನ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕು. ಸ್ವಲ್ಪ ಜಾಸ್ತಿ ಸಿಹಿಯನ್ನು ಹಾಕೊಂಡ್ಕತ್ತು, ಬೇರೆ ಯಾವುದಕ್ಕೆ ನಾವು ಸಿಹಿ ಹಾಕೋದಿಲ್ಲಲ್ಲ. ಹಾಗಾಗಿ ಬಾಳೆಹಣ್ಣಿಗೆ ಸ್ವಲ್ಪ ಜಾಸ್ತಿ ಸಿಹಿಯನ್ನು ಹಾಕಿ ಲಾಯಕ್ ಮಾಡಿ ಕಿವುಚಿ ಇಟ್ಕೊಳ್ಕು. ಈಗ ಒಂದು ಲೋಟದಲ್ಲಿ ಹುರಿದಿಟ್ಕೊಂಡ ಪೇಪರ್ ಅವಲಕ್ಕಿ, ಸಿಪ್ಪೆ ತೆಗೆದಿಟ್ಕೊಂಡ ನೆಲಗಡಲೆ ಬೀಜ, ಸ್ವಲ್ಪ ಉತ್ತುತ್ತೆ, ಒಂದು ಸ್ವಲ್ಪ ಬಾದಾಮಿ ಕುಟ್ಟಿ ಇಟ್ಕೊಂಡಿದ್ದು, ಟೂಟಿ ಫ್ರೂಟಿ, ನಂತರ ಇದಕ್ಕೆ 1.5 ಟೇಬಲ್ ಚಮಚಪ್ಪಷ್ಟು ಬೂಸ್ಟ್ ಪೌಡ್ರನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೆ. ಬೂಸ್ಟ್ ಇಲ್ಲದೇ ಇದ್ದರೆ ಹಾರ್ಲಿಕ್ಸ್ ಪೌಡ್ರ್ ಇದ್ದರೆ ಅದನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳೋಕ್ಕು. ನಂತರ ಕಿವಿಚಿ ಇಟ್ಕೊಂಡ ಬಾಳೆಹಣ್ಣನ್ನು ಹಾಕೊಳ್ಕು. ಕಡೆಗೆ ಇದಕ್ಕೆ ನೆನೆಸಿ ಇಟ್ಟ ತಂಪಿನ ಬೀಜ ಅಂತ ಹೇಳೋದು, ಕೆಲವು ಕಡೆ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಉಪಯೋಗಿಸಿದ್ದೆ. ಕಡೆಗೆ ತಣ್ಣಗಿನ ಹಾಲನ್ನು ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಕಾತು. ಫಸ್ಟಿಗೆ ಮೇಲ್ಗಡೆ ತುಂಬ ಆಯ್ತು ಅಂತ ಅನಿಸಿದ್ರು ಲೋಟದಲ್ಲಿ, ಈ ಥರ ಮಿಕ್ಸ್ ಮಾಡಿದಂಗೆ ಹಾಲು ಅಡಿ ಹೋತ್ತು. ಮಿಕ್ಸ್ ಮಾಡ್ಕೊಂತ ನಾವು ಹಾಲನ್ನು ಸೇರಿಸ್ಕೊಳ್ಕತ್ತು. ಇದಕ್ಕೆ ಅವಿಲ್ ಮಿಲ್ಕ್ ಅಂದ್ಕೊಂಡು ಹೇಳ್ತರು, ಕೆಲವು ಕಡೆ ಪಾಲುಡ ಅಂದ್ಕೊಂಡು ಹೇಳ್ತರು. ಸ್ವಲ್ಪ ವೆರೈಟಿ ಇರುತ್ತೆ ಅದರೊಳಗೆ. ಕೆಲವರು ಬರೀ ನೆಲಗಡಲೆ ಮತ್ತು ಅವಲಕ್ಕಿಯನ್ನು ಮಾತ್ರ ಉಪಯೋಗಿಸಿ ಸಹಿತ ಇದನ್ನು ಮಾಡ್ತರು. ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರೆ ರುಚಿನೂ ಲಾಯ್ಕಾಗಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಯ್ತು. ಒಂದು ಲೋಟ ಕುಡಿದ್ರೆ ಹೊಟ್ಟೆ ಫುಲ್ ಆಯ್ತು. ಮೇಲಿಂದ ಒಂದು ಸ್ವಲ್ಪ ಗೇರು ಬೀಜ, ಒಂದು ಚೆರ್ರಿ ಮತ್ತು ಸ್ವಲ್ಪ ಖರ್ಜೂರವನ್ನು ಸೇರಿಸಿ ಮಿಕ್ಸ್ ಮಾಡಿದ್ದೆ. ರುಚಿ ರುಚಿಯಾದ ಅವಿಲ್ ಮಿಲ್ಕ್ ಅಥವಾ ಪಾಲುಡ ತಯಾರಾಯಿತು. ವೆಯ್ಟ್ ಲಾಸ್ ರೆಸಿಪಿ ಅಂತ ಹೇಳ್ತೀರಿ ಇದನ್ನು, ಖಂಡಿತ ನೀವು ಟ್ರೈ ಮಾಡಿ ಕಾಣಿ. ಇಷ್ಟ ಆದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಇನ್ನು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ವ. ಅಲ್ಲಿಯವರೆಗೂ ನಮಸ್ಕಾರ.